ಏಪ್ರಿಲ್ ಇಪ್ಪತ್ತೆಂಟರಿಂದ ದ್ವಿತೀಯ ಪಿಯುಸಿ ಪ್ರಾಯೋಗಿಕ ಪರೀಕ್ಷೆಯನ್ನು ನಡೆಸಲಾಗ್ತಾ ಇದೆ ಕಾಲೇಜುಗಳ ಹಂತದಲ್ಲೇ ಪ್ರಾಯೋಗಿಕ ಪರೀಕ್ಷೆಗೆ ಸೂಚನೆಯನ್ನ ನೀಡಲಾಗಿದೆ ಏಪ್ರಿಲ್ ಇಪ್ಪತ್ತೆಂಟರಿಂದ ಮೇ ಹದಿನೆಂಟರವರೆಗೆ ಈ ಪ್ರಾಯೋಗಿಕ ಪರೀಕ್ಷೆ ನಡೆಯುತ್ತೆ ಪ್ರಾಯೋಗಿಕ ಪರೀಕ್ಷೆಗೆ ಮಾರ್ಗಸೂಚಿಯನ್ನು ಪಿಯು ಬೋರ್ಡ್ ಹೊರಡಿಸಿದೆ ಪರೀಕ್ಷೆ ಬಳಿಕ ಆನ್ಲೈನ್ ಅಂಕವನ್ನು ನಮೂದನ್ನೇ ಮಾಡಬೇಕಾಗುತ್ತೆ ಮಾಹಿತಿ ಕೊರತೆಯಿಂದ ವಿದ್ಯಾರ್ಥಿಗಳು ಪರೀಕ್ಷೆಗೆ ಗೈರಾದರೆ ಆಯಾ ಕಾಲೇಜಿನ ಪ್ರಾಂಶುಪಾಲರೇ ನೇರ ಹೊಣೆಯಾಗಿರ್ತಾರೆ ಕೋವಿಡ್ ನಿಯಮಾವಳಿಗಳನ್ನು ತಪ್ಪದೇ ಪಾಲಿಸಬೇಕು ಪರೀಕ್ಷೆಗೆ ಹಾಜರಾಗುವ ವಿದ್ಯಾರ್ಥಿಗಳಿಗೆ ಕೋವಿಡ್ ರಿಪೋರ್ಟ್ ಕಡ್ಡಾಯವಲ್ಲ ಇನ್ನು ದೇಹದ ಉಷ್ಣಾಂಶವನ್ನು ಪರಿಶೀಲಿಸಿ ಒಳಗೆ ಪ್ರವೇಶವನ್ನು ನೀಡಬೇಕಾಗುತ್ತೆ ಶನಿವಾರ ಮತ್ತು ಭಾನುವಾರ ಪ್ರಾಯೋಗಿಕ ಪರೀಕ್ಷೆಯನ್ನು ನಡೆಸುವಾಗಿಲ್ಲ ಇಲಾಖೆ ನೀಡಿರುವಂತಹ ಎಸ್ಒಪಿ ಪಾಲನೆ ಕಡ್ಡಾಯವಾಗಿರುತ್ತೆ ಪಿಯು ಬೋರ್ಡ್ನಿಂದ ಈ ಸುತ್ತೋಲೆಯನ್ನು ಪ್ರಕಟ ಮಾಡಲಾಗಿದೆ